ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ತಿಂಡಿ ಆಯ್ತಾ ಎಲ್ರದ್ದು? ನಂದು ಇವಾಗಾಯ್ತು ಚಿತ್ರಾನ್ನ. ನಮ್ಮ ಮನೆಯಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಎಲ್ರು, ಯಾಕೆ ನಿಮ್ಮ ಬರ್ತ್ಡೇ ವಿಡಿಯೋ ಹಾಕಿಲ್ಲ ಅಂತ. ಸೊ ಈ ಸಲ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಬಟ್ ಆದ್ರೂ ನನ್ನ ಬರ್ತ್ಡೇಗೆ ಒಂದು ಒಳ್ಳೆ ಗಿಫ್ಟ್ ತಗೋಬೇಕಂತ ಅನ್ಕೊಂಡಿದ್ದೀನಿ. ಏನ್ ಗಿಫ್ಟು, ಎಷ್ಟದು? ಸೊ ಎಲ್ಲದೂ ನಾನಲ್ಲಿ ಗಿಫ್ಟ್ ಪರ್ಚೇಸ್ ಮಾಡಿ ಆದಮೇಲೆ ನಾನು ನಿಮಗೆ ಹೇಳ್ತೀನಿ. ಹೊರಡ್ಬೇಕು ಇವಾಗ, ಫುಲ್ ಮೋಡ ಆಗಿದೆ ಹೊರಗಡೆ, ಮಳೆ ಬರುವ ತರ ಆಗಿದೆ. ಪರವಾಗಿಲ್ಲ, ಮಳೆ ಬಂದರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಓಕೆ, ಸೊ ಅದಕ್ಕೆ ಇವಾಗಲೇ ರೆಡಿಯಾಗಿ ಹೊರಟು ಆಮೇಲೆ ಸಿಗ್ತೀನಿ. ಓಕೆ, ರೆಡಿಯಾಗಿದ್ದಾಯಿತು. ಇವಾಗ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ, ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ ನಾನು, ಗೊತ್ತು ನಿಮ್ಮೆಲ್ರಿಗೂ. ಓಕೆ, ನನ್ನ ಔಟ್ಫಿಟ್ ಇದು. ಹೇಗೆ ಕಾಣಿಸ್ತಾ ಇದ್ದೀನಿ ಕಾಮೆಂಟ್ ಮಾಡಿ ಹೇಳಿ. ಲೇಟ್ ಆಗ್ತಾ ಇದೆ, ಸೊ ಹೊರಡ್ಬೇಕು, ಮಳೆ ಬಂದರೆ ಕಷ್ಟ ಆಗುತ್ತೆ ಹೋಗಲಿಕ್ಕೆ. ಓಕೆ ಫ್ರೆಂಡ್ಸ್, ನನ್ನ ಗಿಫ್ಟ್ ಪರ್ಚೇಸ್ ಮಾಡಿದ್ದಾಯಿತು. ಸೊ ಏನದು ಗಿಫ್ಟ್ ಅಂತ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನನಗೆ ಹಾಗೆ ಸ್ವಲ್ಪ ಟಾಪ್ಗಳು ತೊಗೊಳಕ್ಕಿತ್ತು, ಅದಕ್ಕೆ ಟಾಪ್ ತೊಗೊಳೋಣ ಅಂತ ಪ್ಯಾಂಟಲೂನ್ಸ್ಗೆ ಬಂದಿದ್ದೀನಿ. ನನಗೆ ಯಾಕೋ ಗೊತ್ತಿಲ್ಲ, ಮತ್ತೆ ನೆನ್ನೆಯಿಂದ ನೆಗಡಿ ಕೆಮ್ಮು ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಮಾಸ್ಕ್ ಹಾಕ್ಕೊಂಡು ಬಂದಿದ್ದೀನಿ. ಬೆಟರ್ ಅಲ್ವಾ ಹೊರಗಡೆ ಹೋದಾಗ ನೆಗಡಿ ಇದ್ದರೆ? ಆಗಲ್ಲ, ಏನಕ್ಕೆ ಅಂದರೆ ಅದನ್ನು ಕರಗಿಸೋಕ್ಕೆ 2 ದಿನ ಬೇಕಾಗುತ್ತೆ. ಸೊ ತುಂಬ ಹೊಟ್ಟೆ ಸಿಗ್ತಾ ಇದ್ದು ತಿಂದ್ಬಿಟ್ಟು ಇವಾಗ ಹೊರಟಿದ್ದೀನಿ. ಸೊ ಹೋಗ್ತಾ ಇದ್ದೀನಿ ಮನೆಗೆ. ಪ್ರತಿ ಸಲ ಗಾಡಿ ಹುಡ್ಕೋದು ಒಂದು ಟೆನ್ಷನ್ ಆಗಿಬಿಡುತ್ತೆ ನನಗೆ. ಪಾರ್ಕಿಂಗಲ್ಲಿ ಎಲ್ಲಿ ನಿಲ್ಸಿದ್ದೀನಿ ಅಂತಲೇ ಗೊತ್ತಾಗಲ್ಲ, ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಒಂದೊಂದ್ಸಲ ಬೇರೆ ಗಾಡಿಯೆಲ್ಲ ನೋಡೋಂಗಾಗ್ತಾ ಇರುತ್ತೆ. ಎಲ್ಲ ಇದ್ದಪ್ಪ ನನ್ನ ಗಾಡಿ. ಓಕೆ ಫ್ರೆಂಡ್ಸ್, ಇವಾಗ ಜಸ್ಟ್ ನಾವು ಮನೆಗೆ ಬಂದ್ವಿ. ಯಪ್ಪ ಫುಲ್ ಸುಸ್ತಾಗ್ತಾ ಇದೆ, ಬೆಳಗ್ಗೆ ಹೋಗಿದ್ದು ಇವಾಗ ಬಂದಿದ್ದು. ತೋರಿಸ್ತೀನಿ ಈ ಸಲದ ನನ್ನ ಬರ್ಡೇ ಗಿಫ್ಟ್ ಏನು ಅಂತ. ಎಸ್ ಅಫ್ಕೋರ್ಸ್, ನಿಮ್ಗೆ ಎಲ್ರಿಗೂ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಏನು ನನ್ನ ಬರ್ತ್ಡೇ ಗಿಫ್ಟ್ ಅಂತ. ಸಾರಿ, ಪಕ್ಕದ ಬಿಲ್ಡಿಂಗ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಅದಕ್ಕೆ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಕ್ಷಮೆ ಇರಲಿ. ಎಸ್, ಈ ವರ್ಷದ ನನ್ನ ಬರ್ತ್ಡೇ ಗಿಫ್ಟ್ ಐಫೋನ್ 14 Pro Max. ನನಗೆ ಈ ಫೋನ್ ತಗೋಬೇಕಂತ ತುಂಬ ದಿನಗಳಿಂದ ಆಸೆ ಇತ್ತು. ಹಾಗೆ ಲಾಸ್ಟ್ ಇಯರ್ ನನ್ನ ಹಸ್ಬೆಂಡ್ ತಗೊಂಡಿದ್ರು, 14 Pro ತಗೊಂಡಿದ್ರು ಅವರು. ಸೊ ನನಗೆ ಅವಾಗ ಅವಶ್ಯಕತೆ ಇರಲಿಲ್ಲ, ನನ್ನ ಹತ್ರ 1 Plus 9 Pro ಇತ್ತು. ಸೊ ಹಾಗಾಗಿ ನಾನೇನು ಅದ್ರ ಬಗ್ಗೆ ಅಷ್ಟೊಂದು ಆಸೆ ಇಟ್ಕೊಂಡಿರಲಿಲ್ಲ, ಅವ್ರು ತಗೊಂಡಿದ್ರು ಲಾಸ್ಟ್ ಇಯರ್. ಸೊ ಅದಾದ್ಮೇಲೆ ಇವಾಗ ಇತ್ತೀಚೆಗೆ ನಾನು ನನ್ನ ಇನ್ನೊಂದು ಚಾನಲ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ, ಸೊ ಯೂಟ್ಯೂಬಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಡಿಯೋ ಕ್ಲಾರಿಟಿ ಮತ್ತು ವಿಡಿಯೋ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೊಂದೇ ರೀಸನ್ಗೋಸ್ಕರ ನಾನು ಈ ಸಲ ನನ್ನ ಬರ್ಡೇಗೆ ಐಫೋನ್ 14 Pro Max ತೆಗೆಸ್ಕೊಂಡಿದ್ದೀನಿ. ಸೊ ಐಫೋನ್ 14 Pro Max 512 GB 1.5 lakh, ಐ ಮೀನ್ 1.5 lakh. ಸೊ ನನಗಂತೂ ತುಂಬ ಇಷ್ಟ ಆಯಿತು, ಮತ್ತು ನನ್ನ ಫೇವ್ರೆಟ್ ಕಲರ್ನೇ ನಾನು ತಗೊಂಡಿದ್ದೀನಿ. ತೋರಿಸ್ತೀನಿ. ಐಫೋನ್ 14 Pro Max, ಫೈನಲಿ ನನ್ನ ಕೈಯಲ್ಲಿ ಐಫೋನ್ ಇದೆ. ನನಗಂತೂ ತುಂಬ ದಿನದಿಂದ ಆಸೆ ಇತ್ತು ತಗೋಬೇಕಂತ. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಎಲ್ಲರೂ ಹೊರಗಡೆ ಹೋದಾಗ ಯಾರ್ದಾದ್ರೂ ಐಫೋನ್, ಈವನ್ ನನ್ನ ಹಸ್ಬೆಂಡ್ದೇ ಐಫೋನ್ ಇದ್ರು, ಯಾರ್ದಾದ್ರೂ ಐಫೋನ್ ನೋಡಿದಾಗ ಏನನ್ನಿಸುತ್ತೆ ಅಂದರೆ, ಅವ್ರ ಹತ್ರ ಐಫೋನ್ ಇದೆ ನಮ್ಮ ಹತ್ರ ಇಲ್ವಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಇವಾಗಂತೂ ಟ್ರೆಂಡು.
ಗೊತ್ತಿಲ್ಲ ಬೇರೆಯವ್ರಿಗೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ, ನನಗೆ ಆ ಥರ ಫೀಲ್ ಆಗ್ತಾ ಇತ್ತು. ಸೊ ಫೈನಲಿ ನನ್ನ ಕೈಯಲ್ಲಿ ಆಪಲ್ 14 Pro Max. ಎಸ್, ಆಕ್ಚುಲಿ ಇದು ಅಲ್ಲೇನೆ ಓಪನ್ ಮಾಡಿದ್ವಿ ನಾವು. ಏನಕ್ಕೆ ಅಂದ್ರೆ ಅಲ್ಲಿ ಓಪನ್ ಮಾಡಿ ಡಿಸ್ಪ್ಲೇ ತಗೋಬೇಕಲ್ವಾ, ಸೊ ಹಾಗಾಗಿ ಓಪನ್ ಮಾಡಿ ಡಿಸ್ಪ್ಲೇ ಎಲ್ಲ ಮತ್ತೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡು ಬಂದಿದ್ದೀನಿ. ನನ್ನ ಫೇವ್ರೆಟ್ ಬ್ಲ್ಯಾಕ್ ಕಲರ್ ನಾನು ತಗೊಂಡಿರೋದು. ಸೊ ನೀವು ಯಾರ್ಯಾರು ಆಪಲ್ ಐಫೋನ್ ತಗೊಂಡಿದ್ರೆ ನಿಮಗೆ ಯಾವ ಕಲರ್ ಇಷ್ಟ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಎಸ್, ಸ್ವಲ್ಪ ಫೋನ್ ಹೆವಿ ವೆಯ್ಟ್ ಇದೆ, ಮೀನ್ಸ್ ಇಷ್ಟು ದಿನ ನಾನು ಯೂಸ್ ಮಾಡ್ತಿದ್ದು ಒನ್ ಪ್ಲಸ್ 9 Pro. ಸೊ ಅದು ಇದರಲ್ಲಿ ಹಾಫ್ ಅರ್ಧ ವೆಯ್ಟ್ ಇತ್ತು ಅಂತ ಕಾಣಿಸುತ್ತೆ. ಸೊ ಇದಂತೂ ತುಂಬಾ ವೆಯ್ಟ್ ಇದೆ, ಗೊತ್ತಿಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತ. ಯಾಕೆ ಅಂದ್ರೆ ನನಗೆ ಫೋನ್ ನ ತುಂಬಾ ಎತ್ತಾಕೋ ಅಭ್ಯಾಸ ಇದೆ, ಬೀಳಿಸ್ತಾನೆ ಇರ್ತೀನಿ ಅವಾಗವಾಗ. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ನನ್ನ ಒನ್ ಪ್ಲಸ್ ಫೋನ್ಗೆನೆ ಫೋನ್ ತಗೊಂಡೋಗ್ದೇನೆ 3000 ಸಮಥಿಂಗ್ ಕೊಟ್ಟು ಪೌಚ್ ತಗೊಂಡಿದ್ದು. ಸೊ ಅದೇನಾಗುತ್ತೆ ಅಂದ್ರೆ ಎಷ್ಟು ಸಲ ಎತ್ತಾಕಿದ್ರು ಏನೂ ಆಗಿಲ್ಲ, ಅದಕ್ಕೆ ಈಗ ಇದಕ್ಕೂ ಪೌಚ್ ತಗೋಬೇಕು. 5000 ಇದ್ರದ್ದು ಪೌಚ್ ಆಗುತ್ತೆ. ಸದ್ಯಕ್ಕೆ ನಾನು ಈ ಪೌಚ್ ನ ತಗೊಂಬಂದಿದ್ದೀನಿ, ಗ್ರೇ ಕಲರ್ ಇದೆ, ಬ್ಲ್ಯಾಕ್ ಸಿಗ್ಲಿಲ್ಲ. ಸೊ ಈ ಕಲರ್ ಗ್ರೇ ಕಲರ್ ಪೌಚ್ ತಗೊಂಡಿದ್ದೀನಿ. ಸೊ ಹಾಕ್ಬೇಕು ಇದನ್ನ, ಅದಕ್ಕೆ ಪೌಚ್ ಇಲ್ಲದೆ ಫೋನ್ ಯೂಸ್ ಮಾಡಿದ್ರೆ ಅದು ಮೋಸ್ಟ್ ಡೇಂಜರ್. ಸೊ ಇನ್ನು ಆಪಲ್ ಐಫೋನ್ ಆಪರೇಟ್ ಮಾಡಕ್ ಬರಲ್ಲ ಅಷ್ಟೊಂದು, ಹೇಳಿಸ್ಕೋಬೇಕು ಅವ್ರ ಹತ್ರ. ಬ್ರೈಟ್ನೆಸ್ ಅದೆಲ್ಲ ಹೇಗಿಡ್ಬೇಕು ಅಂತ ಗೊತ್ತಿಲ್ಲ. ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಕ್ಯಾಮ್ರಾ ಕ್ಲಾರಿಟಿ ವಂಡರ್ಫುಲ್ ಅಲ್ಲ, ಸಕ್ಕತ್ತಾಗಿದೆ. ಎಸ್, ನಾನು ಇದರಲ್ಲಿ ನೆಕ್ಸ್ಟ್ ಇನ್ಮೇಲೆ ನನ್ನ ಡೈಲಿ ವ್ಲಾಗ್ಸ್ ಅಲ್ಲಿ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಟ್ರೈ ಅಲ್ಲ 100% ಮಾಡ್ತೀನಿ. ಏನಕ್ಕಪ್ಪ ಅಂದ್ರೆ ನಾನು ಫೋನ್ ತಗೊಂಡಿದ್ದು ಮುಖ್ಯವಾಗಿ ಕಾರಣ ಅಂದ್ರೆ ಮೇನ್ ರೀಸನ್ ಏನಪ್ಪ ಅಂದ್ರೆ ನನ್ನ ಡೈಲಿ ವ್ಲಾಗ್ ವಿಡಿಯೋಸ್ ಮಾಡೋದಕ್ಕೇನೆ ನಾನು ಐಫೋನ್ ತಗೊಂಡಿದ್ದು ತೆಗೆಸ್ಕೊಂಡಿದ್ದು. ಸೊ ಫೋನ್ ನೆಕ್ಸ್ಟ್ ಬಂದು ಕೇಬಲ್. ಐಫೋನ್ ಯಾವುದೇ ಐಫೋನ್ ಆಗ್ಲಿ ಅದಕ್ಕೆ ಬೇರೆ ಯಾವ್ದು ಕೇಬಲ್ ಆಗಲ್ಲ, ಸೊ ಅದರದೇ ಕೇಬಲ್ ನಾವು ಯೂಸ್ ಮಾಡಬೇಕು. ಹಾಗೆ ಚಾರ್ಜರ್ ಅಡಾಪ್ಟರ್ ಕೂಡ, ಇದು ಕೇಬಲ್ ಪಿನ್ ಕೊಟ್ಟಿದ್ದಾರೆ, ಪಿನ್ ಅದು ರಿಮೂವ್ ಮಾಡ್ಲಿ ಸಿಮ್ ಹಾಕ್ಲಿಕ್ಕಿಂತ ಪಿನ್. ಐಫೋನ್ ಸ್ಟಿಕ್ಕರ್, ನೆಕ್ಸ್ಟ್ ಅಷ್ಟೇ. ಇದು ಚಾರ್ಜರ್ ಅಡಾಪ್ಟರ್ ನಾನು ಎಕ್ಸ್ಟ್ರಾ ತಗೊಂಡಿರೋದು. ಸೊ ಇದು ಬಂದು 1900 ಕಮ್ಮಿ 2000. ಏನಕ್ಕೆ ಅಂದ್ರೆ ಆಲ್ರೆಡಿ ಇದೆ ನಮ್ಮ ಮನೆಯಲ್ಲಿ ಒಂದಿದೆ, ಬಟ್ ಅದು ಇನ್ ಕೇಸ್ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಬೇಕಾಗುತ್ತಲ್ವಾ, ಸೊ ಬೆಟರ್ ತಗೊಳ್ಳೋದು ಅಂತ ಎರಡಿರ್ಲಿ ಅಂತ ತಗೊಂಡಿದ್ದು. ಎಸ್, ಐಫೋನ್ ಅಡಾಪ್ಟರ್ ಇದಕ್ಕೆ 2000 ರೂಪಾಯಿ. ನಾವು ಫೋನ್ ತಗೊಂಡಾಗೆಲ್ಲ ಜೊತೆಯಲ್ಲೇ ಬರ್ತಾ ಇತ್ತು ಕೇಬಲ್, ಅಡಾಪ್ಟರ್, ಫೋನು ಎಲ್ಲದೂ. ಬಟ್ ಇವಾಗ ಐಫೋನ್ಗೆ ಪ್ರತಿಯೊಂದು ದುಡ್ಡು ಕೊಟ್ಟು ತಗೊಳ್ಳೇಬೇಕು, ಇಲ್ಲ ಅಂದ್ರೆ ನೋ ಆಪ್ಷನ್, ತಗೊಳ್ಳೇಬೇಕು. ಎಸ್, ಇಷ್ಟೇ, ಬೇರೆ ಏನಿಲ್ಲ. ಇದಕ್ಕೆ ಬೇರೆ ಕವರ್ ತಗೋಬೇಕು, ಲೆದರ್ ಕವರ್. ಸದ್ಯಕ್ಕೆ ಟೆಂಪ್ರವರಿ ಇರ್ಲಿ ಅಂತ ನಾನು ಈ ಕವರ್ ನ ತಗೊಂಡಿದ್ದೀನಿ. ಚೆನ್ನಾಗಿದೆ ಈ ಕವರ್, ಅನ್ನು ತುಂಬಾ ಚೆನ್ನಾಗಿದೆ. ಗ್ರೇ ಕಲರ್, ಬಟ್ ನನಗೆ ಬ್ಲ್ಯಾಕ್ ಬೇಕು, ಸೊ ನೆಕ್ಸ್ಟ್ ಹೋದಾಗ ಬ್ಲ್ಯಾಕ್ ಕಲರ್ ನ ತಗೋಬೇಕು. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಬಟ್ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನಪ್ಪಾ ಅದು ಅಂದ್ರೆ, ಎಸ್, ಇವಾಗೆಲ್ಲ ಐಫೋನ್ ಟ್ರೆಂಡ್ ಇದೆ,
ಎಲ್ಲರ ಕೈಲೂ ಐಫೋನ್ ಇದೆ ಆಲ್ಮೋಸ್ಟ್. ಏನಂದ್ರೆ ತುಂಬಾ ಹೆವಿ ದುಡ್ಡಿದ್ದಾಗ ಮಾತ್ರ ಈ ತರದ ಫೋನ್ಗಳಿಗೆ ಇನ್ವೆಸ್ಟ್ ಮಾಡೋದು ಸರಿ, ಇಲ್ಲ ನಿಮ್ಗೆ ಅದು ಯೂಸ್ ಇದೆ, ನಿಮ್ಗೆ ಅದರಿಂದ ಏನಾದ್ರೂ ಉಪಯೋಗ ಇದೆ ಅಂದಾಗ ಮಾತ್ರ ಈ ಆಪಲ್ ಫೋನ್ ನ ನೀವು ಬೈ ಮಾಡೋದು ಅಂದ್ರೆ ತಗೊಳ್ಳೋದು ಸರಿ. ಇಲ್ಲ ಅಂದ್ರೆ ಸುಮ್ನೆ ಯಾರನ್ನೂ ಮೆಚ್ಚಿಸೋದಕ್ಕೋಸ್ಕರ ದಯವಿಟ್ಟು ಆಪಲ್ ಫೋನ್ಗೆ ದುಡ್ಡು ಹಾಕ್ಲಿಕ್ಕೆ ಹೋಗ್ಬೇಡಿ, ಓಕೆನಾ? ನಾನು ನನ್ನ ಹತ್ರ ಇವಾಗ ಆಲ್ರೆಡಿ ಒಳ್ಳೆ ಫೋನ್ ಇದೆ. ನಾನ್ ತಗೊಂಡಾಗ ಅದು 70,000 ಇತ್ತು, ಅಂದ್ರೆ 70,000 ಇತ್ತು ಒನ್ ಪ್ಲಸ್ 9 ಪ್ರೋ. ನಾನು ತಗೊಂಡಾಗ ಒಳ್ಳೆ ಫೋನ್ ಇದೆ, ಬಟ್ ನಾನು ಇನ್ನೂ ಸ್ವಲ್ಪ ಬೆಟರ್ ಕ್ಯಾಮ್ರಾ ಕ್ಲಾರಿಟಿ ಇರ್ಲಿ, ವಿಡಿಯೋ ಕ್ಲಾರಿಟಿ ಇರ್ಲಿ ಅಂತ ತಗೊಂಡಿದ್ದೀನಿ. ಸೊ ಅದರ್ವೈಸ್ ನಥಿಂಗ್. ದಯವಿಟ್ಟು ಯಾರು ಇಷ್ಟು ದುಡ್ಡನ್ನ ಫೋನ್ ಮೇಲೆ ಇನ್ವೆಸ್ಟ್ ಮಾಡಿ ತಗೊಳಕ್ ಹೋಗ್ಬೇಡಿ. ನಿಮ್ಗೆ ಜಾಸ್ತಿ ದುಡ್ಡಿದ್ದು ಅವಶ್ಯಕತೆ ಇದ್ರೆ ಮಾತ್ರ ಐಫೋನ್ ನ ಪರ್ಚೇಸ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ಯಾವ ಫೋನ್ ಇದೆ ಅದರಲ್ಲೇ ಕಂಫರ್ಟಬಲ್ ಆಗಿರಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಹಸ್ಬೆಂಡ್ಗೆ ನನ್ನ ಈ ವರ್ಷದ ಬರ್ಡೇಗೆ ಈ ಗಿಫ್ಟ್ ನ ಕೊಡಿಸಿದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರೀ, ಐ ಲವ್ ಯು. ಓಕೆ, ಹಾಗೆ ನನ್ನ ಬರ್ತ್ಡೇಗೆ ವಿಶ್ ಮಾಡಿದಂತ ಪ್ರತಿಯೊಬ್ಬರಿಗೂ, ಎಲ್ರಿಗೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ವಿಶ್ ಮಾಡಿದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರ್ಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್.